ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ದೇವರ ಮೂವಿ ನೋಡ್ಕೊಂತೀವಿ. ಗೊತ್ತದ ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಬರಕ, ಬಟ್ ನಾ ಸ್ವಲ್ಪ ಬ್ಯುಸಿನಾಗಿದ್ದೆ, ಗಣೇಶ ಚತುರ್ಥಿ ಇತ್ತು, ಮತ್ತೆ ನಾ ಟ್ರಾವೆಲ್ನು ಮಾಡಾಗದಿದ್ದೆ. ಸೊ ಬೆಂಗಳೂರಿನಾಗ ಇದ್ದೀವಿ ಈಗ. ಇಂದ ನಮ್ಮ ಫ್ರೆಂಡ್ ರೆಡಿ ಆಗ್ಕತ್ತಾನ, ಅವ ನಾನು ಇವಾಗ ದೇವರ ಮೂವಿ ನೋಡ್ಕೊಂತೀವಿ ಬೆಂಗಳೂರಿನಾಗ. ಸೊ ನಿಮಗೆ ಬರೀ ಅಲ್ಲಿ ಥಿಯೇಟರ್ ಬಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ದೇವರ ಮೂವಿ ಹೆಂಗದಂತೂ ಮಾತಾಡ್ಬಿಟ್ಟು. ಬಂದ್ಮೇಲೆ ನೀವು ಅಷ್ಟತನ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ದೋಸ್ತರ ಜೊತೆ. ಆ ಬೆಲ್ ಐಕನ್ ಒತ್ತದ ಮಾತ್ರ ಮರೆಕೋಬೇಡ್ರಿ, ಯಾಕಂದರೆ ಆ ಬೆಲ್ ಐಕನ್ ನೀವೇನು ಒತ್ತರಲ್ರಿ, ಅದ್ರಲ್ಲಿಂದ ನನ್ನ ನೆಕ್ಸ್ಟ್ ವಿಡಿಯೋ ಏನೇನು ಬರ್ತಾವಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ನೋಡ್ಬೋದು. ಬರೀ ಅಲ್ಲಿ ಥಿಯೇಟರ್ ಬಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ. ಮಳೆ ಬರಕತ್ತ ಸ್ವಲ್ಪ ನಾವು ಅರ್ಜೆಂಟ್ ಮಾಡಾಕತ್ತೀವಿ, ಯಾಕಂದರೆ ಟೈಮ್ ಇಲ್ಲ ನಮ್ಮಲ್ಲಿ. ಈಗ 2 ನಿಮಿಷದಿಂದ ನಾವು ಡಿಸೈಡ್ ಮಾಡೀವಿ. ಸೊ ಇನ್ನು 20 ಮಿನಿಟ್ಸ್ನಾಗ ಶೋ ಸ್ಟಾರ್ಟ್ ಆಗತ್ತದ. ನಮ್ಮ ಹುಡುಗ ನೋಡ್ರಿ ಜಲ್ದಿ ಸಾವ್ ಗಿಫ್ಟ್ ಮಾಡಕತ್ತಾನ, ಸ್ವಲ್ಪ ಮಳೆನೂ ಬರಕತ್ತದ. ನೀವು ಬರೀ ಆ ಥಿಯೇಟರ್ ಬಲ್ಲಿ ಈಗ ಓದ್ತೀವಿ, ಥಿಯೇಟರ್ ಬಲ್ಲಿ ಹೋದಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾ ಬ್ಲಾಗ್. ಮಳೆ ಬರ್ಲತ್ತದಲ್ಲ, ಸೊ ಟೈಮ್ ಇಲ್ಲರಿ ನಮ್ಮಲ್ಲಿ. ಈಗ ಒಂದು 20 ನಿಮಿಷ ಉಳಿದ್ರು, 20 ನಿಮಿಷ ಉಳಿದಿನ, ಅದಕ್ಕಿಂತ ಕಮ್ಮಿ ಉಳಿದ ಬರೀ ಪಟ್ನ ಹೋಗಮ್ಮ. ಹೋಗ ಎಷ್ಟು ಫಾಸ್ಟ್ ಅಥವಾ ಅಷ್ಟು ಫಾಸ್ಟ್ ಹುಡ್ಕೊಂಡು ಕರ್ಕೊಂಬಂದ. ಇನ್ನೂ ಟೈಮ್ ಆಗಿಲ್ಲ, ಮುಟ್ಟಿವಿ ಫುಲ್ಲು. ಮಳೆಗ ತೋರಿಸ್ಕೊಂಡು ಬಂದೀವಿ, ಬಂದೀವಿ ನೋಡಿರಿ ಮಲ್ಟಿಪ್ಲೆಕ್ಸಿಗೆ. ಪೂರ ಮಲ್ಟಿಪ್ಲೆಕ್ಸ್ ಬಲ್ಲಿ ಬಂದಿವಿ, ಟಿಕೆಟ್ ತೊಗೊಕ್ಕೆ ಹೋಗ್ಯಾನ ಅವ ನಮ್ಮವ. ಹೋಗಿದೆ ಜಲ್ದಿ ಟಿಕೆಟ್ ತಗೋ. ಟಿಕೆಟ್ ಸಿಕ್ಕಿಲ್ಲ, ಬಟ್ ಆಲ್ರೆಡಿ 30 ಮಿನಿಟ್ಸ್ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ. ಅದ್ರ ಟಿಕೆಟ್ ತೊಗೊಂಡು ನೋಡಿ ಹೊಂಟಿವಿ, ಬಟ್ 30 ಮಿನಿಟ್ಸ್ ಮಿಸ್ ಮಾಡಿವ್ ನಾವು ಸಿನಿಮಾನ. ಬರೀ ನಡೀತದೆ ಏನಾಗಲ್ಲ, 30 ಮಿನಿಟ್ಸ್ ಏನಿರಲ್ಲ ಅಂತ ಬರೀ ಬರೀ ಹೋಗಿ ನೋಡೋಣ. చాలా బాగుంది.
ಸೂಪರ್ ಮಚ್ಚಾ, ಸೂಪರ್. ಫಸ್ಟ್ ಸ್ವಲ್ಪ ಮೂವಿ ನಾವು ಮಿಸ್ ಮಾಡಿದ್ದೀವಿ, ಬಟ್ ಓಕೆ ಆಲ್ಮೋಸ್ಟ್ ಇನ್ನ ಸ್ಟಾರ್ಟ್ ಆಗಿದ್ದು, ಮೂವಿ ಸ್ಟಾರ್ಟ್ ಆಗಿತ್ತು, ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ ಮಿಸ್ ಮಾಡಿವಿ. ಆಮೇಲೆ ನೋಡಿ ಸ್ಟೋರಿ ಎಲ್ಲ ಅರ್ಥ ಆಗ್ಯದ ಅಂದ್ರು, ಮಸ್ತ್ ಮೂವಿ ಅದು. ನಾವು ಪೂರಾ ಡೀಟೇಲ್ ಆಗಿ ನಿಮ್ಗೆ ಏನು ಹೇಳೋದು, ಮೂವಿ ನೋಡ್ರಿ, ಯಾರು ಬೇರೆ ರಿವ್ಯೂ ಇದೆ ನೋಡಿ ಹೋಗ್ಬೇಡ್ರಿ, ಸಿನಿಮಾ ನೋಡ್ರಿ, ಸಿನಿಮಾ ನೋಡಿ ನೀವು ಖುದ್ದು ರಿವ್ಯೂ ಮಾಡ್ಕೀರಿ. ಫೈನಲಿ ನಾವು ರೂಮಿಗೆ ಬಂದಿವಿ, ಮೂವಿ ಮಾತ್ರ ಭಾರಿ ಚಲೋ ಆದ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಮಿಸ್ ಮಾಡಿವ, ಅಲ್ಲಿ ಗೊತ್ತಾಗಿದೆ ಏನಂತದ ಅಂತೇಳಿ, ಸ್ಟಾರ್ಟಿಂಗ್ ಗೊತ್ತದ, ಸ್ವಲ್ಪ ಮಿಸ್ ಮಾಡಿದೀವಿ. ಹೋಗಕ್ಕೆ ಸ್ವಲ್ಪ ಲೇಟ್ ಆಯ್ತು ನಮಗೆ, ಹಂಗೆ ಟಿಕೆಟ್ ಲೇಟ್ ಶೋಗೆ ಹೋಗೋಬಂದಿವಿ, ಬಟ್ ಅದು ಕ್ಯಾನ್ಸಲ್ ಆಗ್ಯದಂತ. ಸೊ ಅದಕ್ಕಿಂತ ಫಸ್ಟೇ ಸ್ಟಾರ್ಟಾಗಿ ಒಂದು 15 ನಿಮಿಷ ಆಗಿರ್ಬೋದು ನಾವು ಹೋದಾವಾಗ, ಬಟ್ ಮೂವಿ ಮಾತ್ರ ಮಸ್ತ್ ಅದ. ಫಸ್ಟ್ ಹಾಫು ಚಲೋ ಅದ, ಸೆಕೆಂಡ್ ಹಾಫು ಚಲೋ ಅದ. ನೀವು ಹೊರಗೇನು ರಿವ್ಯೂ ಕೊಡ್ತಾರಲ್ಲ ಅದು ನೋಡಿ ಹೋಗಕ್ಕೆ ಹೋಗ್ಬೇಡ್ರಿ, ನೀವು ಎಂಜಾಯ್ ಮಾಡ್ರಿ. ನೀವು ರಿವ್ಯೂ ಸಿನಿಮಾ ಚೂಸಿನಪ್ಪುಡು ನಾ ಗುಂಡೆಲ್ಲ ಚಾಲಾ ಸಂತೋಷ ಪಡ್ತದೆ. ತೆಲುಗುನೇ ಹೇಳಿಬಿಟ್ಟ ಅಣ್ಣ ಅಂದ್ರೆ ನೀವು ಹೋಗಿ ನೋಡ್ಲೇಬೇಕು. ಈಗ ಇವ ಯಾಕೆ ಬಂದಿಲ್ಲ ಜಾಸ್ತಿ ವ್ಲಾಗ್ನಾಗ ಇರಲ್ಲ, ಯಾಕಂದ್ರೆ ಇಂಟರ್ವ್ಯೂ ಟೈಮಿಗೆ ಬಂದಾನ, ಬರೀ ಆಕ್ಷನ್ ಸೀನ್ ನೋಡಕ. ಇಂಟ್ರೋಲ್ ಆದ್ಮ್ಯಾಗ ಬಂದಾನ, ಟಿಕೆಟ್ ಫಸ್ಟ್ ತಗೊಂಡಿ, ಇಂಟ್ರೋಲ್ ಆದ್ಮ್ಯಾಗ ಬಂದ, ಕೆಲಸ ಇತ್ತು ಇವನಿಗೆ. ಬಟ್ ಮೂವಿ ಮೂವಿ ಮಾತ್ರ ಮಸ್ತ್ ಅದ, ವರ್ಷ ಪಡ್ತುಂದಿ ಬೈಟ್ಕಿ ತೆಲ್ಸಾ, ಸ್ಟಿಲ್ ವಿ ವೆಂಟ್. ಮಳಿ ಬಂದ್ರು ಹೋಗಿ ಅದೇ ಹೇಳಾಕತ್ತಾನ ತೆಲುಗುನ್ಯಾಗ. ಸೊ ಮೂವಿ ಹೋಗಿ ನೀವು ನೋಡ್ರಿ, ತೆಲುಗು ಇಲ್ಲ ದೆನ್ ಟು ಇವೆಂಟ್ ಸಬ್ಟೈಟಲ್ಸ್ ಓದೆ ನೀವು. ಅವ್ನಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆತದ, ಇವನಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆತದ, ಇವನಿಗೆ ಏನು ಗೊತ್ತಿಲ್ಲ, ಬಟ್ ಸಬ್ಟೈಟಲ್ ಓದನ. ಆಲ್ ಹೇಲ್ ಆಡಾಚಿ ಡ್ಯಾನ್ಸ್ ಮಾಡಕತ್ತಾನ ಇಲ್ಲಿ. ಆಲ್ ಹೇಲ್ ಎಂಜಾಯ್ ಮಾಡ್ಬೇಕ್ರಿ, ಲೋಕಲ್ ಥಿಯೇಟರ್ಸ್ಗೆ ಹೋಗ್ಬೇಕ್ರಿ ನೀವು, ಮಲ್ಟಿಪ್ಲೆಕ್ಸ್ನಾಗೆ ಲೋಕಲ್ನಾಗ ಹೋಗ್ಬೇಕು ನೀವು. ಐನಾಕ್ಸ್ ಯೂನಾಕ್ಸ್ ಹೋದ್ರೆ ನಿಮ್ಗೆ ಮಜಾ ಬರಲ್ಲ, ಯಾಕಂದ್ರೆ ಮಂದಿ ಅಲ್ಲಿ ಜಾಸ್ತಿ ಓದರಲ್ಲ. ಇದಾಗ ನೋಡಿರಿ, ನೋಡಿರ್ತೀರಿ ನೀವು ಕ್ಲಿಪ್ನಾಗ ಹೆಂಗೆ ಹೋದ್ರಾಗ ಅದ್ರ ಮಂದಿ, ಫುಲ್ ಮಜಾ ಬಂದು, ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಎಂಜಾಯ್ ಮಾಡ್ಬೇಕು ಮೂವಿ. ನೀವು ಹೊರಗೆ ರಿವ್ಯೂ ನೋಡಿ ನೆಗೆಟಿವ್ ಪಾಯಿಂಟ್ ಇಡ್ಕೊಂಡು ಅದೇ ಹೋಗಿ ಬರ್ತದ, ಇದ್ರಾಗ ಏನು ನೆಗೆಟಿವ್ ಆದ ಅದು ನೋಡಿ ಏನು ಮಾಡ್ತೀರಿ ನೀವು. ಮೂವಿ ಅಂದ್ಮೇಲೆ ಎಂಜಾಯ್ ಮಾಡ್ಬೇಕು ಮೂವಿನ, ಎಂಜಾಯ್ಮೆಂಟ್ ಸಲ ದೋಸ್ತರ ಜೊತೆ ಹೋರಿ, ಮಸ್ತ್ ಮೂವಿ ಅದ, ನಿಮಗೂ ಮಜಾ ಬರ್ತದ. ಇದಕ್ಕಿಂತ ಜಾಸ್ತಿ ನಾ ಏನು ಹೇಳಲ್ಲ. ಇಲ್ಲಿ ನೋಡ್ರಿ ಮತ್ತೆ ಚುಟ್ಟ ಮಲ್ಲೆ ಚುಟ್ಟ ರೆಕಾರ್ಡ್ ಮಾಡ್ಕೊಂಬಂದು ಬಂದು ನೋಡಕತ್ತ ನಮ್ಮಣ್ಣ. ಸೊ ಮೂವಿ ಏನೋ ಚಲೋ ಅದ, ಮತ್ತೆ ಈಗ ಇವ ಎಲ್ಲಿಂದ ಸಿಕ್ಕಿತ್ತಂದ್ರೆ ಪ್ರೊಜೆಕ್ಟರ್ ಹಾಕೊಂಡು ನೋಡ್ತಾನೆ ಅಂತ ಈಗ ಫಸ್ಟ್ ಆಫ್ ನೋಡಿಲ್ಲ ಅವ. ಸೊ ನೀವು ಮಾತ್ರ ಹಂಗೆ ಮಾಡ್ಕೋಬೇಡ್ರಿ, ಪರಿಸಿ ಹೋಗಿ ಥಿಯೇಟರ್ನಾಗ ನೋಡ್ರಿ. ಸ್ವಲ್ಪ ಲೇಟ್ ಆಗ್ಯದ, ನನಗೆ ಗೊತ್ತದ ವ್ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಗ್ಯದ ದೇವರ ಮೂವಿದು, ಬಿಕಾಸ್ ನಾನು ಸ್ವಲ್ಪ ಬಿಸಿ ಇದ್ದೆ. ಸೊ ಈಗನ ಮಾಡೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವೆರಿ ಇಂಪಾರ್ಟೆಂಟ್, ಆ ಬೆಲ್ ಐಕನ್ ಏನಾದಲ್ಲ ಅದು ಒತ್ತರಿ ಒತ್ತರಿ ಒತ್ತರಿ. ಆ ಬೆಲ್ ಐಕನ್ ಒತ್ತಿದ್ರೆ ನನ್ನ ವೀಡಿಯೋ ನಿಮಗೆ ಬರ್ತಾವ ಜಲ್ದಿ, ನೋಟಿಫಿಕೇಶನ್ನಾಗ ಬರ್ತಾವ. ಆ ನೋಟಿಫಿಕೇಶನ್ ಒತ್ತಿದ್ರೂ ನೀವು ಹೋಗಿ ನನ್ನ ವೀಡಿಯೋ ನೋಡ್ಬೋದು. ನೆಕ್ಸ್ಟ್ ಚಲೋ ಚಲೋ ವೀಡಿಯೋ ಬರೋವ. ಸೊ ನೆಕ್ಸ್ಟ್ ವೀಡಿಯೋ ಸಿಗಂ ಅಷ್ಟೇ ತಾನಾ.